ಇವತ್ ನಾವು ಕಲಿಯೋಣ ಈ ವಿಡಿಯೋ ಕ್ಲಾಸ್ ಒಳಗೆ ನಿಮ್ಗೆ ಏನ್ ಹೇಳ್ಕೊಡತ್ತೀನಪ್ಪ ಅಂದ್ರೆ ಭಾರಿ ಚಲೋ ವಿಡಿಯೋ ಅದ ನೋಡ್ಬೇಕ ಯೂಸ್ ಅದ ಏನಪ್ಪ ಅಂದ್ರೆ ಐಡೆಂಟಿಟಿ ಕಾರ್ಡ್ ನಾವು ಕಂಪ್ಯೂಟರ್ ಒಳಗೆ ಹೆಂಗ್ ರೆಡಿ ಮಾಡಬಹುದು ಐಡೆಂಟಿಟಿ ಕಾರ್ಡ್ ಅಂದ್ರೆ ಎಲ್ಲಾ ಸಂಸ್ಥೆ ಒಳಗಾಗಿರ್ಬೋದು ಕಾಲೇಜ್ ಒಳಗೆ ಆಫೀಸ್ ಒಳಗೆ ದವಾಖಾನಿ ಒಳಗೆ ಎಲ್ಲಾ ಕಡೆ ನೀವು ಎಲ್ಲಾದ್ರೂ ನೀವು ಹೋಗಿದ್ರಪ್ಪ ಅಂದ್ರೆ ಕೆಲ್ಸಕ್ಕೆ ಹೋಗಿದ್ರಿ ಅಂದ್ರೆ ಅಥವಾ ನಿಮ್ಮ ಮಕ್ಕಳು ಬೇರೆ ಕಡೆ ಸ್ಕೂಲಿಗೆ ಹೋಗ್ತಾವ ಅಂದ್ರೆ ಆ ಮಕ್ಕಳಿಗೆ ಏನ್ ಮಾಡಿರ್ತಾರ ಒಂದು ಐಡಿ ಕಾರ್ಡ್ ಅಂತ ಹೇಳಿ ಗುರುತಿನ ಚೀಟಿ ಅಂತ ಹೇಳಿ ಒಂದ ಕೊಳ್ಳಗೆ ಹಾಕಿಬಿಟ್ಟಿರ್ತಾರ ಆ ಗುರುತಿನ ಚೀಟಿ ಆಗಿರಬಹುದು ಅಥವಾ ಗುರುತಿನ ಕಾರ್ಡ್ ಆಗಿರಬಹುದು ಅದನ್ನ ಹೆಂಗ್ ಮಾಡ್ತಾರ ಅನ್ನೋದನ್ನ ಇವತ್ತು ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರಿ ದಯವಿಟ್ಟು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಎಲ್ಲಿರ್ತದ ಅಂತ ಹುಡುಕಾಡಬೇಡ್ರಿ ವಿಡಿಯೋ ಕೆಳಗೆ ಕೆಂಪು ಅಕ್ಷರಲೇ ಬರ್ತಿರ್ತದೆ ಸಬ್ಸ್ಕ್ರೈಬ್ ಅಂತೇಳಿ ಅದಕ್ಕೆ ಒತ್ತಿದ್ರೆ ಏನಾಗ್ತದಪ್ಪ ಅಂದ್ರೆ ನಾನು ಮಾಡುವಂಥ ಈ ಥರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವೆ ನೀವು ಯಾವಾಗ ಬೇಕು ಅವಾಗ ಈ ಥರ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಿರ್ತದೆ ನೋಡಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಎಲ್ಲಾ ಥರ ಕಂಪ್ಯೂಟರ್ನ ಕಲಿಬಹುದು ಹೋಗೋಣ ಓಪನ್ ಮಾಡ್ಕೊತಾ ಇದೀನಿ ಫೋಟೋಶಾಪ್ ಒಳಗಡೆ ಇವತ್ತು ಒಂದು ಐಡೆಂಟಿಟಿ ಕಾರ್ಡ್ ಯಾವ ತರ ಮಾಡಬಹುದು ಮತ್ತೆ ಅದಕ್ಕೆ ಸೈಜ್ ಯಾವ ತರ ಇರುತ್ತೆ ನಾವು ಯಾವ ತರ ಅದನ್ನ ಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಅರ್ಧಬರ್ಧ ಮುಂದುವರ್ಸ್ಕೊತಾ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ತಮ್ಮ ನೀನು ಕೂಡ ಅರ್ಧಬರ್ಧನೇ ಆಗ್ಬಿಡ್ತಿ ಓಕೆ ಓಪನ್ ಮಾಡ್ಕೊಳ್ಳೋಣ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನೀವು ಕಂಪ್ಯೂಟರ್ ಒಳಗೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡೋಬ್ ಪ್ರೊಡ್ಯೂಸರ್ 7.0 ನೋಡ್ಕೋಬೇಕು ಆಲ್ ಪ್ರೋಗ್ರಾಮ್ ಒಳಗೆ ಎಲ್ಲಿ ಕಾಣಿಸ್ತಾ ಇಲ್ಲ ಆಲ್ ಪ್ರೋಗ್ರಾಮ್ ಒಳಗೆ ಹೋಗೋಣ ಇಲ್ಲಿಂದ ಅಡೋಬ್ ಪ್ರೊಡ್ಯೂಸರ್ 7.0 ಎಲ್ಲಿ ಕಾಣಿಸ್ತಾ ಇದೆ ನೋಡ್ಬೇಕು ಓಪನ್ ಮಾಡ್ಕೋಬೇಕು ಎಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ ಇದೆ ಓಕೆ ಇಲ್ಲಿ ಕಾಣಿಸ್ತಾ ಇದೆ ಅಡೋಬ್ ಪ್ರೊಡ್ಯೂಸರ್ 7.0 ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ತಿದಾಗ ನಮ್ಗೆ ಫೋಟೋಶಾಪ್ ಓಪನ್ ಆಗ್ಬಿಡ್ತದೆ ಇದ್ರೊಳಗೆ ಏನ್ ಮಾಡೋದು ಇವತ್ತೆ ಐಡೆಂಟಿಟಿ ಕಾರ್ಡ್ ಮಾಡ್ಬೇಕಾಗ್ತದೆ ಗುರುತಿನ ಕಾರ್ಡ್ ರೆಡಿ ಮಾಡ್ಕೋಬೇಕಾಗಿದೆ ಹೆಂಗ್ ಮಾಡೋದು ಅನ್ನೋದು ಎಲ್ಲರಿಗೆ ಕನ್ಫ್ಯೂಸ್ ಇರ್ತದೆ ಹೌದಿಲ್ಲ ರೀ ನಿಮಗೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಿರ್ಬೇಕು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು ಲೈಕ್ ಹೊಡೆದೇ ಹೊಡಿಬೇಕು ಓಕೆ ಇಷ್ಟೆಲ್ಲ ಆದ್ಮೇಲೆ ಈ ತರ ಓಪನ್ ಆದಾಗ ನಾವೇನ್ ಮಾಡ್ಬೇಕು ಈಗ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಫೇಸ್ ತಗೋಬೇಕು ನ್ಯೂ ಫೇಸ್ ತಗೋತಿದ್ದಾಗ ಇಲ್ಲಿ ಬರುತ್ತೆ ಒಂದ್ ಸೆಟ್ಟಿಂಗ್ ಇದು ಬಹಳ ಇಂಪಾರ್ಟೆಂಟ್ ನೀವು ಇಲ್ಲಿ ಏನ್ ಸೈಜ್ ಕೊಡ್ತೀರಿ ಅದೇ ಸೈಜ್ ಒಳಗೆ ಐಡಿ ಕಾರ್ಡ್ ರೆಡಿ ಆಗ್ತಿರ್ತದೆ ಯಾವ ಸೈಜ್ ಒಳಗೆ ಕೊಡ್ಬೇಕಪ್ಪ ಅಂದ್ರೆ ನನ್ನ ಕಡೆ ಒಂದು ಫೋಟೋ ಅದ ಅದು ನಿಮ್ಗೆ ತೋರಿಸ್ತೀನಿ ಯಾವ ಸೈಜ್ ಒಳಗೆ ನಾವು ಐಡಿ ಕಾರ್ಡ್ ರೆಡಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನೋಡ್ರಿ ಸ್ಟ್ಯಾಂಡರ್ಡ್ ಬಿಸ್ನೆಸ್ ಐಡಿ ಕಾರ್ಡ್ ಅಂತ ಹೇಳಿ ಕಾರ್ಡ್ ಸೈಜ್ ಅಂತ ಹೇಳಿದ್ದಾರೆ ಎಷ್ಟು 88.9 mm 50.8 mm ಅಂತ ಹೇಳಿದಾರ ಅವರು ಎಷ್ಟಾಗ್ತದೆ ನೋಡೋಣ ಇಲ್ಲಿ ಇಂಚ್ ಒಳಗೆ ನೋಡಿದ್ರೆ ಇಲ್ಲಿ ಎಷ್ಟಾಗ್ತದೆ 3.5 inch by 2 inch ಅಂತ ಕೊಟ್ಟ ಯು ಎಚ್ ಎಸ್ ಸ್ಟ್ಯಾಂಡರ್ಡ್ ಒಳಗಡೆ ನೆಕ್ಸ್ಟ್ ಕೆಳಗಡೆ ಏನಾದ್ರೆ 3.346 inch ಒಳಗಡೆ ಬೈ ಪಾಯಿಂಟ್ ಒಳಗೆ ಬರ್ತದೆ 2 inch 165 points ಒಳಗಡೆ ಬಂದು ಈ ತರನ ಇಟ್ಕೋಬಹುದು ನಾವ್ ಎಷ್ಟು ಇಟ್ಕೊಳ್ಳೋಣ 3.5 ಮತ್ತೆ 2 ಈ ತರನು ಕೂಡ ಇಟ್ಕೋಬಹುದು ನೋಡೋಣ ನಾನೇನ್ ಮಾಡ್ಕೋತಾ ಇದೀನಿ ಫೋಟೋಶಾಪ್ ಅನ್ನು ಓಪನ್ ಮಾಡ್ಕೊಂಡು ಇಂಚ್ ಒಳಗಡೆ ಇಟ್ಕೊಳ್ಳೋಣ ಇಲ್ಲಿ mm ಅದ ನಾನೇನ್ ಮಾಡ್ಕೋತಾ ಇದೀನಿ ಇಂಚ್ ತಗೋತಾ ಇದೀನಿ ಇದನ್ನು ಕೂಡ ಕೆಳಗಡೆ ಇಂಚ್ ತಗೊಂಡು ಇಲ್ಲಿ ಎಷ್ಟು 3 ಇಟ್ಕೊಳ್ಳೋಣ ಕೆಳಗಡೆ ಎಷ್ಟು 2 ಇಟ್ಕೋಬಹುದು ಎಷ್ಟದ 2 ಅಥವಾ 3 ಇಲ್ಲಿ ನೋಡ್ಕೋಬೇಕು ಇನ್ನೊಂದ್ಸರ್ತಿ ಸೈಜ್ ನೋಡೋಣ 3.2 ಅದ 3.5 ಇಟ್ಕೋಬೇಕು ಇಂಚ್ ಒಳಗೆ ಇದು ಕೆಳಗಡೆ ಅದ 2 ಅನ್ನ ನಾನು ಇಟ್ಕೋತಾ ಇದೀನಿ 2 inch ಅದ ಓಕೆ ಸ್ವಲ್ಪ ಇದು ಅಗಲಿಗೆ ಜಾಸ್ತಿ ಆಗ್ತದೆ ಉದ್ದಿಗೆ ಜಾಸ್ತಿ ಆಗ್ತದೆ ಇಲ್ಲ ಉದ್ದಿಗೆ ಕಡಿಮೆ ಆಗ್ತದೆ ಅಗಲಿಗೆ ಸ್ವಲ್ಪ ಜಾಸ್ತಿ ಆಗ್ತಿರ್ತದೆ ಈ ತರ ಇಟ್ಕೊಂಡು ರೆಸೊಲ್ಯೂಷನ್ ಅಂದ್ರೆ ಕ್ವಾಲಿಟಿ ಇರ್ತದೆ ಇದು ಓಕೆ ಎಷ್ಟು ಕ್ವಾಲಿಟಿ ಒಳಗೆ ನಾವು ಫೋಟೋ ರೆಡಿ ಮಾಡತ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ರೆಸೊಲ್ಯೂಷನ್ ಮ್ಯಾಕ್ಸಿಮಮ್ 300 ಇಟ್ಕೊಂಡು ಡಿಸೈನ್ ಮಾಡಬೇಕು ಯಾಕಂದ್ರೆ ಫೋಟೋಶಾಪ್ ಒಳಗೆ ಡಿಸೈನ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ 300 ಇಟ್ಕೋಬೇಕು ನೀವು ರೆಸೊಲ್ಯೂಷನ್ ಕಮ್ಮಿ ಇಟ್ಕೊಂಡ್ರೆ ಫೋಟೋ ಸ್ವಲ್ಪ ಒಡೆದಿರೋ ತರ ಕಾಣಿಸ್ತದೆ ಕ್ವಾಲಿಟಿ ಕಾಣಿಸೋದಿಲ್ಲ ಓಕೆ 3.5 2 ಇಟ್ಕೋತಾ ಇದ್ದೀನಿ ಇದನ್ನೇ ಓಕೆ ಮಾಡ್ಬಿಡೋದು ನೋಡಿ ಈ ತರ ಒಂದು ಸೈಜ್ ಒಳಗಡೆ ನಾವು ಏನ್ ಮಾಡಿದೀವಿ ಒಂದು ಐಡೆಂಟಿಟಿ ಕಾರ್ಡ್ ಸೈಜ್ ಅನ್ನ ನಾನು ತಗೊಂಡಿದ್ದೀನಿ ಇಷ್ಟೆಲ್ಲ ತಗೊಂಡಾದ್ಮೇಲೆ ಈಗ ಏನ್ ಮಾಡೋದಿದೆ ಇದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡೋದಿದ್ರಿ ಈಗ ಇದ್ರೊಳಗೆ ಡಿಸೈನ್ ಮಾಡ್ಕೋಬೇಕಲ್ಲ ಹೌದಿಲ್ಲ ರೀ ಫೋಟೋ ಹಾಕೋಬೇಕು ಅಥವಾ ಡಿಸೈನ್ ಮಾಡ್ಬೇಕು ಅವ್ರ ಹೆಸರು ಬರಿಬೇಕು ಯಾವ ತರ ಬರೆಯೋದು ಮತ್ತೆ ಯಾವ ತರ ಎಡಿಟ್ ಮಾಡ್ಬೋದು ಅನ್ನೋದು ಕನ್ಫ್ಯೂಸ್ ಫಸ್ಟ್ ಸೈಜ್ ತಗೊಂಡು ಈಗೇನ್ ಮಾಡ್ಬೇಕು ಮಾರ್ಜಿನ್ ಸೆಟ್ ಮಾಡ್ಬೇಕು ಮಾರ್ಜಿನ್ ಸೆಟ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಯಾಕಂದ್ರೆ ಮಷಿನ್ ಒಳಗೆ ಕಟಿಂಗ್ ಆಗೋ ಟೈಮಿಗೆ ಅಕ್ಷರ ಒಳಗೆ ಈ ತರ ಬಾರ್ಡ್ರಿಗೆ ಒಂದು ಮಾರ್ಜಿನ್ ಸೆಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ವಿ ಒಳಗೆ ಹೋಗಿ ಇಲ್ಲಿಂದ ರೂರಲ್ ಅಂತ ಸಿಗತ್ತೆ ಅದನ್ನ ಆನ್ ಮಾಡ್ಕೋಬೇಕು ಇಲ್ಲಿಂದ ಈ ತರ ಒಂದು ಇಟ್ಕೊಂಡು ಬಂದು ಲೈನ್ ತಗೊಂಡ್ ಬರು ಇಲ್ಲಿಂದ ಇಲ್ಲಿ ಮೇಲ್ಗಡೆ ಹೋಗೋದ ಲೈನ್ ತಗೊಂಡ್ ಬರು ಇಲ್ಲಿ ಹೋಗೋದ ಇಲ್ಲಿ ಇಲ್ಲಿ ಹೋಗಿ ಒತ್ತಿಡಿದ್ರಿ ಮೌಸ್ ಜಕ್ಕೊಂಡು ಬರ್ರಿ ಒಂದು ಲೈನ್ ಬರ್ತದೆ ಓಕೆ ನೆಕ್ಸ್ಟ್ ಇನ್ನೊಂದು ಲೈನ್ ಒತ್ತಿಡೋದು ಜಕ್ಕೊಂಡು ಬರೋದು ಇನ್ನೊಂದು ಬರ್ತದೆ ಬತ್ತಾ ನೆಕ್ಸ್ಟ್ ಮೇಲಿಂದ ಕೆಳಗಡೆ ಇನ್ನೊಂದು ಲೈನ್ ಕಲಾಸ್ ಮತ್ತು ಈ ತರ ಬಂದ್ಬಿಟ್ಟು ಈಗ ಲೈನ್ ಬತ್ತು ಇದ್ರೊಳಗೆ ಏನ್ ಬರೆಯೋದು ಅಂತ ಕನ್ಫ್ಯೂಸ್ ಒಳಗ್ ಬೇಡ ನಿಮ್ಮ ಸಂಸ್ಥೆ ಹೆಸರಾಗಿರ್ಬೋದು ಅಥವಾ ಸ್ಕೂಲ್ ಹೆಸರಾಗಿರ್ಬೋದು ಎದರಿಗೋಸ್ಕರ ಐಡಿ ಕಾರ್ಡ್ ಯಾವ ಡಿಪಾರ್ಟ್ಮೆಂಟ್ ಐಡಿ ಕಾರ್ಡ್ ಮಾಡ್ತಾ ಇದ್ರಿ ಆ ಡಿಪಾರ್ಟ್ಮೆಂಟ್ ಹೆಸರನ್ನ ಫಸ್ಟ್ ಗೆ ಹಾಕೋಬೇಕು ನನ್ನ ಕಡೆ ಒಂದು ಇಮೇಜ್ ಅದ ನಾನು ಅದೇ ಇಮೇಜ್ ರೆಫರ್ ತಗೊಂಡು ನಿಮ್ಗೆ ಮಾಡಿ ತೋರಿಸ್ತಾ ಇರ್ತೀನಿ ಇಲ್ಲಿ ಒಂದು ಇಮೇಜ್ ಅದ ಇದೇ ತರನು ಕೂಡ ಮಾಡಬಹುದು ಅಥವಾ ಬೇರೆ ತರನು ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಬೇಕು ಆ ತರ ರೆಡಿ ಮಾಡ್ಕೋಬಹುದು ನನ್ನ ಹತ್ರ ಇದು ಇದೆ ಫಸ್ಟ್ ನೇಮ್ ರೂಲ್ ನಂಬರ್ ಈ ತರ ಎಲ್ಲ ಆಡ್ ಮಾಡ್ಕೊಳ್ಳೋಣ ಓಕೆ ನಾನು ಇದೇ ಫೋಟೋನ ಏನ್ ಮಾಡ್ಕೋತೀನಿ ನನ್ನ ಪೇಜ್ ಮೇಲೆ ತಗೊಂಡ್ಬಿಡ್ತೀನಿ ಓಕೆ ಟೈಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಓಕೆ ಈ ತರ ಒಂದ್ ಕಡೆ ಇಟ್ಕೊಂಡು ಈ ತರ
ಇದನ್ನ ಸೈಡ್ ಇಟ್ಕೊಂಡು ಇದೇ ಇದು ಈ ಪೊಟ್ಟು ಒಳಗೆ ಇದ್ದಿದ್ದ ಅಕ್ಷರನ ಇಲ್ಲಿ ಟೈಪ್ ಮಾಡ್ಕೋತೀನಿ. ಟೈಪ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ತಗೋಬೇಕು, ಇಲ್ಲಿಂದ ಟಿ ಅನ್ನೋದಿರುತ್ತೆ, ಟಿ ಮೇಲೆ ಹೋಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು. ಓಕೆ, ಕ್ಲಿಕ್ ಮಾಡ್ತಿದ್ದಾಗ ನೇಮ್ ಎನ್ ನೋಡಿ ನುಡಿ ಅಕ್ಷರ ಬರ್ತಾ ಇದೆ, ಅದನ್ನ ಕ್ಲೋಸ್ ಮಾಡ್ಕೊಂಡಿಲ್ಲ. ಅಕ್ಷರನು ಕೂಡ ಚೇಂಜಸ್ ಎರಲ್ ತಗೋತಾ ಇದ್ದೀನಿ, ಎನ್ ಎ ಎಂ ಇ ನೇಮ್ ಅಂತ ತಗೊಂಡೆ. ನೇಮ್ ಆದ್ಮೇಲೆ ಎಂಟರ್, ನೇಮ್ ಆದ್ಮೇಲೆ ಏನ್ ಬರಿಬೇಕು, ರೂಲ್ ನಂಬರ್ ಆರ್ ಓ ಡಬಲ್ ಎಲ್ ರೂಲ್ ನಂಬರ್. ಅದಾದ್ಮೇಲೆ ಮತ್ತೆ ಎಂಟರ್ ಮಾಡ್ಕೋಬೇಕು ಕೋರ್ಸ್ ಸಿ ಒ ಯು ಆರ್ ಎಸ್ ಇ ಕೋರ್ಸ್ ಅಂತ ಬರೆದ್ಬಿಟ್ಟಿದ್ದೀನಿ, ಎಸ್ ಒ ಎಸ್ ಸಿ. ಓಕೆ, ನೆಕ್ಸ್ಟ್ ಎಂಟರ್ ಮಾಡ್ಕೋ. ಕೋರ್ಸ್ ಆದ್ಮೇಲೆ ಏನ್ ಬರಿಬೇಕು, ಡೇಟ್ ಆಫ್ ಬರ್ತ್ ಡಿ ಎ ಟಿ ಡೇಟ್ ಆ ಬರ್ತ್ ಅಂತ ಬರ್ದ್ಬಿಡೋಣ, ಆಫ್ ಸ್ಮಾಲ್ ಲೆಟರ್ ಒಳಗೆ ಬರ್ಬೇಕು ಬಿ ಐ ಆರ್ ಟಿ ಎಚ್ ಡೇಟ್ ಆಫ್ ಬರ್ತ್ ಬರ್ದ್ಬಿಟ್ಟು. ನೆಕ್ಸ್ಟ್ ಅದ್ರ ಕೆಳಗಡೆ ಅಡ್ರೆಸ್ ಎ ಡಬಲ್ ಡಿ ಆರ್ ಇ ಡಬಲ್ ಎಸ್ ಡೇಟ್ ಅಡ್ರೆಸ್ ಆಯ್ತು, ಅಡ್ರೆಸ್ ಆಗ್ತಿದ್ದಾನೆ. ಇಶ್ಯೂ ಡೇಟ್ ಐ ಡಿ ಕಾರ್ಡ್ ಯಾವ ಡೇಟಿಗೆ ನೀವು ಅವರಿಗೆ ಕೊಡ್ತಾ ಇದ್ದೀರಿ, ಇಶ್ಯೂ ಡೇಟ್ ಬರ್ದ್ಬಿಟ್ಟು. ನೆಕ್ಸ್ಟ್ ಅದಾದ್ಮೇಲೆ ವ್ಯಾಲಿಡ್, ಎಷ್ಟು ವರ್ಷ ತನಕ ವ್ಯಾಲಿಡ್ ಇದೆ ಅದು ಅನ್ನೋದನ್ನ ಬರಿಬೇಕಾಗ್ತದೆ. ವ್ಯಾಲಿಡ್ ಬರಲಿಲ್ಲ ಅಂದ್ರೆ ಹತ್ತು ವರ್ಷಗಟ್ಟಲೆ ಅದೇ ಐ ಡಿ ಕಾರ್ಡ್ ಯೂಸ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅದಕ್ಕೆ ಹಾಕ್ಬಿಡ್ಬೇಕು ವ್ಯಾಲಿಡ್ ಡೇಟ್ ಮತ್ತೆ ಯೂಸ್ ಡೇಟ್ ಹಾಕೋದು. ನೆಕ್ಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್, ಓಕೆ, ಈ ತರ ನಮ್ಗೆ ಬೇಕಾಗಿರೋದು. ಇದಕ್ಕಿಂತ ಜಾಸ್ತಿನೂ ಕೂಡ ಆ್ಯಡ್ ಮಾಡ್ಬೋದು ನೀವು, ಏನೇನು ಮಾಡ್ಬೇಕಾದ, ಬಟ್ ಸೈಜ್ ಇಷ್ಟಾಯಿತು, ಮ್ಯಾಟ್ರ್ ಏನು ಬರಿಬೇಕಾದ ಎಲ್ಲ ಥರನೂ ಕೂಡ ಬರಿಬೋದು ನೀವು, ಏನು ಬೇಕಾ ಎಲ್ಲನೂ ಕೂಡ ಬರೆದ್ಬಿಡೋದು. ಇಲ್ಲಿ ಮೇಲ್ಗಡೆ ನಾನು ಈ ಥರ ಅಂತೂ ಆ್ಯಡ್ ಮಾಡಿದ್ದೀನಿ, ಇಷ್ಟನ್ನ ಇಟ್ಕೊಳ್ಳೋಣ. ಇಷ್ಟು ಇಟ್ಟಿದಂಗೆ ಮೇಲ್ಗಡೆ ನನಗೆ ಅಡ್ರೆಸ್ ಹಾಕಬೇಕಾಗಿದೆ, ಇಲ್ಲಿ ನನ್ನ ಕಂಪ್ಯೂಟರ್ ಸರ್ ಅಥವಾ ಬೇರೆ ಬೇರೆ ಏನಾದರೂ ಟೈಪ್ ಮಾಡ್ಕೋಬೋದು. ಅವಾಗ ನಾನೇನು ಮಾಡ್ತೀನಿ, ಎಜುಕೇಷನ್ ಸೆಂಟರ್ ಅಂತ ಬರೆದ್ಬಿಡ್ತೀನಿ. ಓಕೆ, ಎಜುಕೇಷನ್ ಸೆಂಟರ್ ಇದರ ಅಡ್ರೆಸ್ ಕೂಡ ಹಾಕ್ಬೋ, ಅಡ್ರೆಸ್ ಕೂಡ ಹಾಕ್ಬಿಡ್ಬೇಕು ನೀವು, ಎಲ್ಲಿ ಬರ್ತದ ಏನು ಬರ್ತದ ಅದು ಕೂಡ ಪೂರ್ತಿ ಆ್ಯಡ್ ಮಾಡ್ಕೊಂಬಿಡ್ಬೇಕು. ಓಕೆ, ಸೆಂಟರ್ ಅಂತ ಹಾಕೊಂಡ್ಬಿಡ್ತೀನಿ ನಾನು. ಇದನ್ನು ಏನು ಮಾಡೋಣ, ಪೂರ್ತಿಯಲ್ಲಿ ಇಲ್ಲಿ ಇಲ್ಲಿವರೆಗೂ ಬರಬೇಕು. ಅವಾಗ ಏನು ಮಾಡೋದು, ಅಕ್ಷರ ಸೈಜ್ ಇಲ್ಲಿಂದ ಸ್ವಲ್ಪ ದೊಡ್ಡ ಮಾಡ್ಕೋಬೋದು. ಸಪೋಸ್ ನಿಮಗೆ ಇದು ನಿಮ್ಮ ಕಂಪ್ಯೂಟರ್ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲಿರ್ತದಪ್ಪ ಅದು ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ, ಅಲ್ಲಿಂದ ನೀವು ಇದನ್ನು ಪಡ್ಕೋಬೋದು. ನಿಮ್ಮ ಸೈಜನ್ನ ಹೆಚ್ಚು ಕಡಿಮೆ ಎಷ್ಟು ಬೇಕು ಅಷ್ಟನ್ನು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಈ ಥರ ಇಷ್ಟು ಇಟ್ಕೊಳ್ಳೋಣ ಸಾಕು. ಇಷ್ಟು ಇಟ್ಟಿದ್ದಂಗೆ ಮತ್ತೇನು ಮಾಡಬೇಕಾಗಿದೆ ನನಗೆ, ಏನು ಮಾಡೋಣ, ಇಲ್ಲಿದೊಂದು ರೆಕ್ಟ್ಯಾಂಗಲ್ ಬಾಕ್ಸ್ ತೊಗೊಂಡು ಇದಕ್ಕೊಂದು ಕಲರ್ ಫಿಲ್ ಮಾಡ್ಕೊಳ್ಳೋಣ. ಓಕೆ, ಕಲರ್ ಫಿಲ್ ಮಾಡ್ತಿದ್ದಂಗೆ ಲೇಯರ್ ಒಳಗೆ ಹೋಗಬೇಕು. ಲೇಯರ್ ತೊಗೊಂಡು ಇಲ್ಲಿಂದ ಒಂದು ನ್ಯೂ ಲೇಯರ್ ತೊಗೊಂಡು ಅದರೊಳಗಡೆ ಒಂದು ಕಲರ್ನ ಫಿಲ್ ಮಾಡ್ಕೊಳ್ಳೋಣ. ಯಾವ ಥರ ಕಲರ್ ಬೇಕು ಅದೇ ಥರ ನಿಮ್ಮ ಇಷ್ಟ ಆಗಿರೋ ಕಲರ್ನ ಇಲ್ಲಿಂದ ಸೆಲೆಕ್ಷನ್ ಮಾಡಿಕೊಂಡು ಬಕೆಟ್ ತೊಗೊಂಡು ಈ ಥರ ಫಿಲ್ ಮಾಡ್ಕೊಂಡ್ರೆ ಕಲರ್ ಬಂದುಬಿಡ್ತದೆ. ಬಸ್ಟ್ ಲೇಯರ್ ತೊಗೊಂಡೇ ಕೆಲಸ ಮಾಡ್ತಿರ್ಬೇಕು. ಲೇಯರ್ ತೊಗೊಂಡು ನೀವು ಸುಮ್ಮನೆ ಕಲರ್ ಹಾಕ್ಬಿಟ್ರೆ ಅದು ಫಿಕ್ಸ್ ಆಗಿಬಿಡ್ತದೆ, ಸರಸ್ಲಿಕ್ಕೆ ಬರೋದಿಲ್ಲ ಅಂದರೆ ಎಡಿಟ್ ಆಗೋದಿಲ್ಲ. ನೆಕ್ಸ್ಟ್ ಮೂಟೂಲ್ ತೊಗೊಂಡು ಮೇಲ್ಗಡೆ ಸೆಲೆಕ್ಷನ್ ಆಗ್ತಿರೋದು ಹೋಗಬೇಕಾಗಿತ್ತು ಅಂದರೆ ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಅಂತ ಹೇಳಿದಾಗ ಹೋಗ್ಬಿಡ್ತದೆ. ನೆಕ್ಸ್ಟ್ ಇದನ್ನು ಈ ಲೇಯರ್ ಕೆಳಗಡೆ ಇಟ್ಟಾಗ ಅದ್ರ ಮೇಲ್ಗಡೆ ಬಂದ್ಬಿಡುತ್ತೆ. ಮತ್ತೆ ಆ್ಯಡ್ ಮಾಡಿದ್ದೀವಿ, ಇದನ್ನು ಇಲ್ಲಿ ಇಟ್ಕೊಂಡು ಸ್ವಲ್ಪ ಇನ್ನೂ ದೊಡ್ಡದಾಗಬೇಕಾಗಿತ್ತು ಅಂದರೆ ಕಂಟ್ರೋಲ್ ಟಿ ಫ್ರೆಶ್ ಮಾಡಿಕೊಂಡು ಈ ಥರ ಕಂಟ್ರೋಲರ್ಸ್ ಬರ್ತಾವೆ, ನಿಮ್ಗೆ ತೊಗೊಂಡು ಈ ಥರ ಎಡಿಟ್ ಮಾಡ್ಕೋಬೋದು. ಇದನ್ನೇ ಸ್ವಲ್ಪ ಮೇಲ್ಗಡೆನೂ ಕೂಡ ಸರಿಸ್ಬೋದು. ಈ ಥರ ನಾವು ಸೆಂಟ್ರಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇಷ್ಟಂದ್ರೂ ಆಯಿತು. ಸಪೋಸ್ ಇಮೇಜ್ ಇಡಬೇಕಾಗಿತ್ತು ಅಂದರೆ ಇಮೇಜ್ ಕೂಡ ನೀವು ಇಟ್ಕೋಬೋದು. ಸಪೋಸ್ ಇಲ್ಲೇ ಮೇಲ್ಗಡೆ ಇಮೇಜ್ ಇಡಬೇಕಾಗಿತ್ತು ಅಂದರೆ ಇಮೇಜ್ ಕೂಡ ಇಟ್ಕೊಂಡ್ಬಿಡ್ಬೋದು, ಅದು ನಿಮ್ಮ ಮೇಲೆ ಡಿಫೆಂಡ್. ಇಮೇಜ್ ಇಡಬೇಕಾಗಿತ್ತು ಅಂದರೆ ಕಂಟ್ರೋಲ್ ಟಿ ಇದನ್ನೇ ಸ್ವಲ್ಪ ಈ ಥರ ಸಾಂದ್ ಇಟ್ಕೋಬೋದು. ಇಲ್ಲಿ ಸೈಡಿಗೆ ಒಂದು ಕಂಪ್ಯೂಟರ್ ಫೋಟೋ ಆಗಿರ್ಬೋದು ಅಥವಾ ಏನಾದರೂ ಒಂದು ಫೋಟೋನ ಇಟ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದ್ದಾರೆ, ಬೇಕಾಗಿಲ್ಲಪ್ಪ ಅಂದರೆ ಇಷ್ಟೇ ಇಟ್ಕೊಳ್ಳೋಣ. ಕಂಪ್ಯೂಟರ್ ಡಿಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಅಂತ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅವ್ರ ಹೆಸರು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ನೇಮ್ ಮತ್ತು ರೂಲ್ ನಂಬರ್ ಈ ಥರ ಬರುತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ ಅಲ್ಲೊಂದು ಈ ಥರ ಬಾಕ್ಸ್ ಹಾಕ್ಕೊಂಡು ಒಂದು ನ್ಯೂ ಲೇಯರ್ ತೊಗೊಂಡು ಅದ್ರ ಕೆಳಗಡೆನೂ ಕೂಡ ಒಂದು ಕಲರ್ನ ನಾನು ಫಿಲ್ ಮಾಡಿಬಿಡ್ತೀನಿ. ಫಿಲ್ ಆಗಿದೆಯಾ, ಇದನ್ನು ಇವಾಗ ರೂಲ್ ನಂಬರ್ ಕೆಳಗಡೆ ಸರಿಸ್ಕೊಂಡ್ಬಿಡ್ತೀನಿ, ಕಂಟ್ರೋಲ್ ಡಿ. ಈ ಥರ ರೆಡಿಯಾಗಿದೆ. ಈಗೇನು ಮಾಡಬೇಕು, ಮುಂದೆ ಹೆಸರು ಬರಿಬೇಕಾಗಿದೆ, ಅವ್ರವ್ರ ಹೆಸರು ಬರ್ಕೋರಿ. ಓಕೆ, ಎಲ್ಲನೂ ಕೂಡ ಬರ್ದು ಹೇಳಿಕ್ಕೆ ಆಗೋದಿಲ್ಲ, ನಾನು ಹೇಳಿರ್ತೀನಿ ನೀವು ಎಡಿಟ್ ಮಾಡ್ಕೋಬೇಕು. ಇದ್ರ ಮುಂದ್ಗಡೆ ಈ ಥರ ಪಾಯಿಂಟ್ಸ್ ಹಾಕೊಳ್ಳೋದು ಅಂದರೆ ಕರೆಕ್ಟ್ ಒಂದು ಲೆವೆಲಿಗೆ ಪಾಯಿಂಟ್ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಸಿಫ್ಟ್ ಹಿಡಿದು ಈ ಥರ ಪಾಯಿಂಟ್ಸನ್ನು ಕಾಮ ಹಾಕೋಬೇಕಾ. ನೆಕ್ಸ್ಟ್ ಈ ಥರ ಕಾಮ ಹಾಕೊಂಬಿಡೋದು, ಸ್ವಲ್ಪ ಹಿಂದ್ಗಡೆ ಹೋಗಲಿ, ಕಾಮ ಹಾಕೊಳ್ಳೋದು. ನೆಕ್ಸ್ಟ್ ಇದರ ಮುಂದ್ಗಡೆನೆ ಸೀದಾ ಕಂಟ್ರೋಲ್ ಹಿಡಿದು ಕಾಮನ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಈ ಥರ ಏನು ಮಾಡೋದು, ನಾವು ಕಾಮನ್ನು ಅಪ್ಲೈ ಮಾಡ್ತಿರ್ಬೇಕು ಎಲ್ಲದಕ್ಕೂ. ಓಕೆ, ಫೋನ್ ನಂಬರ್ಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಅಂದರೆ ಸೇಮ್ ಸಿಸ್ಟಮೆಟಿಕ್ ಕಾಣಿಸ್ತಿರ್ತದೆ. ಹೌದಿಲ್ಲ ರೀ, ಸಿಸ್ಟಮೆಟಿಕ್ ಸುಮ್ಮನೆ ಹೆಂಗೆ ಬೇಕು ಹಂಗೆ ಇಟ್ಕೊಳ್ಳೋದಲ್ಲ, ಸಿಸ್ಟಮೆಟಿಕ್ ಕಾಣಿಸ್ತಿರ್ತದೆ. ಅದ್ರ ಕೆಳಗಡೆ ಲೈನ್ ಬೇಕಾಗಿತ್ತು ಅಂದರೆ ಈ ಥರ ಇಟ್ಕೊಂಡು ಸಿಫ್ಟ್ ಹಿಡಿದು ಮೈನಸ್ ಅನ್ನೋದಿರುತ್ತೆ, ಜೀರೋ ಬಾಜು ಈ ಥರ ಮೈನಸ್ ನೀವು ಅಪ್ಲೈ ಮಾಡಿದಾಗ ಸಿಫ್ಟ್ ಹಿಡಿದು ಕೂಡ ಅಪ್ಲೈ ಮಾಡ್ಕೋಬೋದು. ಅಂದರೆ ಫೋಟೋ ಹಾಕ್ಲಿಕ್ಕೆ ಅಲ್ಲಿ ಸ್ವಲ್ಪ ಜಾಗ ಇರಬೇಕು. ನೆಕ್ಸ್ಟ್ ಕೆಳಗಡೆನೂ ಕೂಡ ಬರೋದು ಸಿಫ್ಟ್ ಹಿಡಿದು ಈ ಥರ
ಅಂಡರ್ಸ್ಕೋರ್ ಇರುತ್ತೆ ಕೆಳಗಡೆ ಲೈನ್ ಕಾಣಿಸ್ತಿರ್ತದೆ ನಿಮ್ಗೆ ಅಲ್ಲಿಂದಾನೆ ಏನು ಮಾಡ್ಕೋಬೇಕು ಅಪ್ಲೈ ಮಾಡ್ತಿರ್ಬೇಕು ಕೆಳಗಡೆ ಯಾವ ಕೋರ್ಸಿಗೆ ಜಾಯಿನ್ ಆಗಿದ್ದಾರೆ ಅವ್ರ ಕೋರ್ಸ್ನ ಕೂಡ ಡೀಟೇಲ್ಸ್ ಆಗಿ ಹಾಕೊಂಡ್ಬಿಡ್ಬೇಕು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಅದನ್ನು ಹಾಕೊಂಡ್ಬಿಡ್ಬೇಕಾಗ್ತದೆ ಎಲ್ಲಾನು ಕೂಡ ಹಾಕಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾವ ಥರ ಮಾಡಬೇಕು ಬಟ್ ಸೈಜ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನಾನೇನು ಆಗಲೇ ಸೈಜ್ ಕೊಟ್ಟಿದ್ದೀನಿ ಆ ಸೈಜ್ ಭಾಳ ಇಂಪಾರ್ಟೆಂಟ್ ಆಗ್ತಿರ್ತಾರೆ ಸೈಜ್ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಇಡಬೇಕು ಓಕೆ ಅಡ್ರೆಸ್ ಪೂರ್ತಿ ಹಾಕೊಂಡ್ಬಿಡೋಣ ಫೋಟೋ ಅಲ್ಲಿಗೆ ಜಾಗ ಸಾಕು ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ ಇದನ್ನು ಕೂಡ ಪೂರ್ತಿ ಮಾಡಿಬಿಡೋಣ ನಿಮಗೆ ಯಾವ ಡೇಟಿಗೆ ಅವ್ರು ತಗೊಂಡಿದ್ದಾರೆ ಅನ್ನೋದು ಕೂಡ ಬೇಕಾಗ್ತದೆ ನೆಕ್ಸ್ಟ್ ವ್ಯಾಲಿಡ್ ಎಷ್ಟು ವರ್ಷ ವ್ಯಾಲಿಡ್ ಇದೆ ಅನ್ನೋದು ಕೂಡ ನಾವು ಕೆಳಗಡೆ ಫಿಲ್ ಮಾಡ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಡ್ಬೋದು ಇಲ್ಲಿ ಜಾಗ ಬಿಟ್ಟಿದ್ದೀನಿ ಇಲ್ಲಿ ಏನು ಮಾಡ್ಕೋಬೇಕು ಅವ್ರದ ಫೋಟೋ ಹಾಕಬೇಕಾಗಿದೆ ಅಂದರೆ ಏನು ಮಾಡೋದು ಇಲ್ಲಿಂದ ಒಂದು ರೆಕ್ಟೆಂಗಲ್ ತೊಗೊಂಡು ಒಂದು ಫೋಟೋ ಫ್ರೇಮ್ಗೋಸ್ಕರ ಈ ಥರ ಒಂದು ಫೋಟೋ ಫ್ರೇಮ್ ಮಾಡ್ಕೊಂಬಿಡೋಣ ಆಗಿದೆಯಾ ನೆಕ್ಸ್ಟ್ ಇದನ್ನೇ ನ್ಯೂ ಲೇಯರ್ ತೊಗೊಳ್ಳೋದು ನ್ಯೂ ಲೇಯರ್ ತೊಗೊತಿದ್ದಂಗೆ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಸ್ಟ್ರೋಕ್ ಅನ್ನೋ ಸಿಗುತ್ತೆ ಆ ಫ್ರೇಮಿಗೆ ಸ್ವಲ್ಪ ಸ್ಟ್ರೋಕ್ ಇಟ್ಕೊಳ್ಳೋಣ ಸ್ವಲ್ಪ ಸ್ಟ್ರೋಕಿ ಕಲರ್ ಬೇರೆ ಕೊಟ್ಕೊಳ್ಳೋಣ ಈ ಥರ ಕಲರ್ ಇಟ್ಕೊಂಡು ಸ್ವಲ್ಪ ಸ್ಟ್ರೋಕ್ ಇನ್ನೂ ಜಾಸ್ತಿ ಇಟ್ಕೊಳ್ಳೋಣ ಎಷ್ಟು ಮೂರದ ಇಲ್ಲಿ ಐದು ಕೊಡೋಣ ಐದು ಇಟ್ಕೊಂಡು ಓಕೆ ನೆಕ್ಸ್ಟ್ ಅದಾದಮೇಲೆ ಕಂಟ್ರೋಲ್ ಡಿ ನೋಡಿ ಫೋಟೋ ಹಾಕೋದು ಮತ್ತೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಇದು ನೀವು ಇನ್ನೂ ಸ್ವಲ್ಪ ಮುಂದೆ ಬೇಕಾದರೂ ಕೂಡ ಸರಿಸ್ಕೋಬೋದು ಅದಕ್ಕೇನು ಚೇಂಜಸ್ ಮಾಡಲಿಕ್ಕೆ ಆಗುತ್ತೆ ನೆಕ್ಸ್ಟ್ ಇದರೊಳಗಡೆ ಡಿಸೈನ್ ಬೇಕಾಗಿತ್ತು ಕಲರ್ ಬೇಕಾಗಿತ್ತು ಅಂದರೂ ಕೂಡ ನೀವು ಆ್ಯಡ್ ಮಾಡ್ಬೋದು ಓಕೆ ಬಹಳ ಡಿಂಗ್ ಚೆಕ್ ಮಾಡಬಾರ್ದು ಅಗ್ದಿ ಸಿಸ್ಟಮೆಟಿಕ್ ಸ್ಮೂತ್ ಆಗಿ ಇರಬೇಕಂದ್ರೆ ಚೆಂದ ಕಾಣಿಸ್ತದೆ ಈಗ ಇದರೊಳಗೆ ಫೋಟೋ ಆ್ಯಡ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಫೈಲ್ನೊಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳಬೇಕು ಯಾರು ಫೋಟೋ ಓಪನ್ ಮಾಡಬೇಕಾಗಿದೆ ನಿಮ್ಗೆ ಆ ವ್ಯಕ್ತಿಗಳ ಫೋಟೋ ಮಾತ್ರ ಓಪನ್ ಮಾಡ್ಕೋಬೇಕು ಓಕೆ ನನ್ನ ಕಡೆ ಯಾವುದಾದ್ರು ಒಂದು ಇಲ್ಲ ಒಂದು ಹುಡುಗಿ ಫೋಟೋ ಇದೆ ಅದನ್ನೇ ಫೋಟೋ ನಾನು ಏನು ಮಾಡ್ಕೋತಾ ಇದ್ದೀನಿ ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ ಓಕೆ ನೀವು ಕೂಡ ನಿಮ್ಮಲ್ಲಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು ಅದನ್ನೇ ಅಪ್ಲೈ ಮಾಡಿಕೊಂಡು ಮೊದಲೇ ಪ್ರಾಕ್ಟೀಸ್ ಮಾಡಿ ನೋಡ್ಬೇಕು ಓ ಫನ್ ಬತ್ತಾ ಇದನ್ನೇ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಫೋಟೋ ಮೇಲೆ ಜಗ್ಗಿ ಈ ಥರ ಇಟ್ಕೊಳ್ಳೋದು ನೆಕ್ಸ್ಟ್ ಇದನ್ನೇ ಮ್ಯಾಕ್ಸಿಮೈಸ್ ಇದಕ್ಕೆ ಸ್ವಲ್ಪ ಸಾಂಡ್ ಮಾಡ್ಕೊಳ್ಳೋಣ ಕಂಟ್ರೋಲ್ ಟಿ ಮಾಡಿಕೊಂಡು ಶಿಫ್ಟ್ ಮತ್ತು ಅಲ್ಟ್ ಹಿಡಿದು ಈ ಥರ ಸ್ವಲ್ಪ ಸರಿಸ್ಕೊಳ್ಳೋದು ಸರಿಸ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ರಿ ಎಂಟರ್ ಎಷ್ಟು ಬೇಕು ಸ್ವಲ್ಪ ಎದೆಯಿಂದ ಮಾತ್ರ ಬೇಕು ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಇತ್ತು ಎಷ್ಟು ಬೇಕು ಫೋಟೋ ಇಷ್ಟೇ ಬೇಕಾಗ್ತದೆ ಓಕೆ ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಈ ಲೇಯರ್ನ ಡಿಲೀಟ್ ಕಂಟ್ರೋಲ್ ಎಕ್ಸ್ ಮಾಡಿರೋದನ್ನೇ ಕಂಟ್ರೋಲ್ ವಿ ಮಾಡಿದರೆ ಪೇಸ್ಟ್ ಆಗಿಬಿಡ್ತದೆ ಕಾಪಿ ಪೇಸ್ಟ್ ಕಂಟ್ರೋಲ್ ಟಿ ಮಾಡೋದು ಎಂಟರ್ ಅದೇ ಲೇಯರ್ ಈ ಬಾಕ್ಸ್ ಕೆಳಗಡೆ ಆ್ಯಡ್ ಮಾಡ್ಕೊಂಬಿಡೋದು ಬಂದಿದ್ದಾರೆ ನೆಕ್ಸ್ಟ್ ಈ ಕಡೆ ಸ್ವಲ್ಪ ಕಾಣಿಸ್ತಿತ್ತು ಅಂದ್ರೆ ಅದಕ್ಕೆ ಏನು ಮಾಡೋದು ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಂಬಿಡೋದು ಪೂರ್ತಿ ಡಿಲೀಟ್ ಆಗಿಬಿಡುತ್ತೆ ಓಕೆ ಫೋಟೋನು ಕೂಡ ಆ್ಯಡ್ ಮಾಡಿದ್ದೀವಿ ಕರೆಕ್ಟಾಗಿ ಬಂದಿದೆ ಆ ಫೋಟೋನು ಕೂಡ ಆ್ಯಡ್ ಆಗಿದೆ ಮತ್ತು ಅವ್ರ ಹೆಸರು ಕೂಡ ಇಲ್ಲಿ ಬರ್ಕೊಂಬಿಡ್ಬೋದು ಮತ್ತು ರೂಲ್ ನಂಬರ್ ಹಾಕ್ಬೋದು ಕೋರ್ಸ್ ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದಾರೆ ಅನ್ನೋದು ಹಾಕ್ಬೋದು ನೆಕ್ಸ್ಟ್ ಇದರೊಳಗೆ ಮಲ್ಟಿಪಲ್ ಕಲರ್ ಯಾವ ಥರ ಕೊಡ್ಬೋದು ಅನ್ನೋದನ್ನು ನೋಡೋಣ ನಾನೇನು ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಮತ್ತೆ ಒಂದು ನ್ಯೂ ಲೇಯರ್ ತೊಗೊಳ್ಳೋಣ ನ್ಯೂ ಲೇಯರ್ ತೊಗೊಂಡು ರೆಕ್ಟ್ಯಾಂಗಲ್ ತೊಗೊಳ್ಳೋದು ರೆಕ್ಟ್ಯಾಂಗಲ್ ತೊಗೊತಿದ್ದಂಗೆ ಸಾರಿ ರೆಕ್ಟ್ಯಾಂಗಲ್ ತೊಗೊಳ್ಳೋಣ ಇಲ್ಲ ಅಂದರೆ ಇಲ್ಲಿಂದ ಗ್ರೇಡಿಯಂಟ್ ಟೂಲ್ ಸಿಗುತ್ತೆ ನಿಮಗೆ ಅಲ್ಲಿ ಬಕೆಟ್ ಕಾಣಿಸ್ತಿದೆಯಾ ಇಲ್ಲಿ ಸಪೋಸ್ ಇದೇ ಥರ ಬಕೆಟ್ ಕಾಣಿಸ್ತಿಲ್ಲ ಅಂದರೆ ಇದ್ರ ಮೇಲೆ ಒತ್ತಿ ಇಡಬೇಕು ಫ್ರೆಶ್ ಮಾಡಬೇಕು ಗ್ರೇಡಿಯಂಟ್ ಸಿಗುತ್ತೆ ಸಿಗುತ್ತಿದ್ದಂಗೆ ಈ ಥರ ಕಲರ್ಸ್ಗಳು ಸಿಗ್ತಾವೆ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಸಿಗ್ತಿರುತ್ತೆ ಈ ಥರ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇದನ್ನು ಓಕೆ ಮಾಡಿಕೊಂಡು ಈ ಕಡೆಯಿಂದ ಈ ಕಡೆ ಸ್ವಲ್ಪ ಜಗ್ ಬಿಡ್ರಿ ತ್ರೀ ಕಲರ್ ಒಳಗೆ ಬರ್ತಾ ಇದೆ ನನಗೆ ಎರಡೇ ಕಲರ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಜಗ್ ಬಿಟ್ರೆ ಸಾಕು ಎರಡು ಕಲರ್ ಒಳಗೆ ಅಪ್ಲೈ ಆಗಿಬಿಡುತ್ತೆ ಇದನ್ನು ಎಲ್ಲರಿಗಿಂತ ಕೆಳಗಡೆ ಬತ್ತಾ ಈಗೇನು ಮಾಡೋದು ಈಗ ಇದ್ರ ಕಲರ್ ಚೇಂಜ್ ಆಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಇಮೇಜ್ ಅಡ್ಜಸ್ಟ್ಮೆಂಟ್ ಫುಲ್ ಸ್ಯಾಚುರೇಷನ್ ಒಳಗೆ ಹೋಗಿ ಏನು ಮಾಡೋದು ಇಲ್ಲಿಂದ ಚೇಂಜಸ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಐ ಡಿ ಕಾರ್ಡ್ ಬೇಕು ಯಾವ ಥರ ಕಲರ್ ಒಳಗೆ ಬೇಕು ಆ ಕಲರ್ ಒಳಗೆ ನೀವೇನು ಮಾಡ್ಬೋದು ಐ ಡಿ ಕಾರ್ಡನ್ನು ರೆಡಿ ಮಾಡ್ಬೋದು ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಅದ ಭಾರಿ ಈಸಿ ಅದ ತಿಳ್ಕೊರಿ ಗೊತ್ತಿಲ್ಲ ಅಂದರೆ ಸ್ವಲ್ಪ ಬೇರೆಯವ್ರಿಗೂ ಹೇಳಿದರೆ ಅವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ನೀವೇ ಕಲ್ಕೊಂಡು ಕೊಡಬೇಡ್ರಿ ಹೌದಿಲ್ಲ ಫೋಟೋಶಾಪ್ ಒಳಗೆ ಭಾರಿ ಈಸಿಯಾಗಿ ಮಾಡ್ಬೋದು ಈ ಥರ ಕಲರ್ ಆಯ್ತು ಮೇಲ್ಗಡೆದು ಕೂಡ ಕಲರ್ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು ಅಂದರೆ ಇದಕ್ಕೂ ಕಂಟ್ರೋಲ್ ಯು ಮಾಡೋದು ಕಂಟ್ರೋಲ್ ಯು ಮಾಡಿ ಮೇಲ್ಗಡೆದು ಕಲರ್ ಕೂಡ ನೀವು ಚೇಂಜನ್ನು ಮಾಡ್ಬೋದು ಮಾಡ್ಬೋದೋ ಇಲ್ಲೋ ಮಾಡ್ಬೋದು ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಕಂಟ್ರೋಲ್ ಯು ಮಾಡೋದು ಕಂಟ್ರೋಲ್ ಯು ಮಾಡಿ ಕೆಳಗಡೆದು ಕೂಡ ಕಲರ್ ನೀವು ಚೇಂಜ್ ಮಾಡ್ಕೋಬೋದು ಓಕೆ ಗ್ರೀನ್ ಒಳಗೆ ಇಡ್ಬೋದು ಅಥವಾ ಬೇರೆದ್ರೊಳಗೂ ಕೂಡ ನೀವು ಇಟ್ಕೊಂಡು ಡಿಸೈನ್ ಮಾಡ್ಬೋದು ಈ ಥರ ಬೇಕಾಗಿಲ್ಲಪ್ಪ ನನಗೆ ಅದೇ ಇರಲಿ ಅದೇ ಕಲರ್ ಇರಲಿ ಅಂದರೆ ಓಕೆ ಇದೇ ಕಲರ್ ಇರ್ಬೋದು ನೆಕ್ಸ್ಟ್ ಈ ಮೇಲುಗಡೆ ಅಕ್ಷರಗಳ ಕಲರ್ ಚೇಂಜ್ ಆಗಬೇಕಂದ್ರೆ ಆ ಅದೇ ಲೇಯರ್ನ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಲೇಯರ್ ಒಳಗೆ ಅಕ್ಷರದ ಅದೇ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎಫ್ ಅನ್ನೋ ಸಿಂಬಲ್ ಕಾಣಿಸ್ತಿರುತ್ತೆ ಎಫ್ ಅಲ್ಲಿ ಹೋದಾಗ ಕಲರ್ ಒಲಿ ಅಂದರೆ ಕಲರ್ನು ಕೂಡ ನೀವು ಇಲ್ಲಿಂದ ಚೇಂಜಸ್ ಮಾಡ್ಬೋದು ನಾನು ವೈಟ್ ಕಲರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ಡ್ರಾಪ್ ಶಾಡೋ ಸ್ವಲ್ಪ ಶಾಡೋ ಬರುತ್ತೆ ನೆಕ್ಸ್ಟ್ ಈ ಥರ ಶಾಡೋ ಇಟ್ಕೋತಾ ಇದ್ದೀನಿ ಶಾಡೋ ಬತ್ತಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ಕೋಬೋದು ನೇಮ್ ಇದರದ್ದು ಕೂಡ ಚೇಂಜಸ್ ಮಾಡ್ಕೋಬೋದು ನೇಮ್ ಬಂದುಬಿಟ್ಟು ಇಲ್ಲಿ ಎಫ್ ಎಲ್ಲಿ ಹೋಗೋದು ಕಲರ್ ಓವರ್ ಲೇ ಅಂತ ಹೋಗ್ಬಿಟ್ಟು ಇಲ್ಲಿಂದನೂ ಕೂಡ ನೀವೇನು ಮಾಡ್ಬೋದು ಕಲರ್ ಚೇಂಜ್ ಮಾಡ್ಬೋದು ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಕಲರ್ಸನ್ನು ಚೇಂಜ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ನೋಡಿ ಈ ಥರ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಕಲರ್ಸನ್ನು ಅಪ್ಲೈ ಮಾಡ್ಕೋಬೋದು ಬತ್ತಾ
ಓಕೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ ಕಲರ್ ಚೇಂಜ್ ಆಗಬೇಕಾಗಿತ್ತು ಅಂದ್ರೆ ಅದಕ್ಕಷ್ಟೇ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬಹುದು ನೀವು ಇಲ್ಲಿ ಎಫ್ ಒಳಗೆ ಹೋಗಿ ಕಲರ್ ಒಳಗೆ ಅದರದೇ ವೈಟ್ ಕಲರ್ ನ ಅಪ್ಲೈ ಮಾಡ್ಕೋ ಎಲ್ಲರಿಗೆ ಅಪ್ಲೈ ಆಗ್ತಾ ಇರುತ್ತೆ ನೋಡಿ ಎಲ್ಲದಕ್ಕೂ ಕೂಡ ಅಪ್ಲೈ ಆಗ ಯಾಕಂದ್ರೆ ಲೇಯರ್ ಒಳಗೆ ಪೂರ್ತಿ ಲೇಯರ್ ಒಳಗೆ ಕಂಬೈನ್ ಆಗಿರುತ್ತೆ ಅದಕ್ಕೋಸ್ಕರ ಚೇಂಜಸ್ ಆಗೋದಿಲ್ಲ ಅದ ಚೇಂಜಸ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೋಬಹುದು ಅಥವಾ ಬೇರೆದು ಕೂಡ ಅದೇ ತರ ಸೆಪರೇಟ್ ಆಗಿ ಇಟ್ಕೊಂಡು ಟೈಪ್ ಮಾಡ್ಕೋಬಹುದು ಈ ತರ ನಾವು ಏನು ಮಾಡ್ತಿರ್ತೀವಿ ಎಲ್ಲ ಆದ್ಮೇಲೆ ಏನು ಮಾಡೋದು ಈ ಲೈನ್ ಅನ್ನು ತೆಗೆದು ಬಿಡೋದು ನೋಡಿ ಇದನ್ನೇ ಹೋಗಿ ಈ ತರ ಮೇಲ್ಗಡೆ ಸರ್ಚ್ ಬಿಡೋದು ಈ ಕಡೆ ಇರೋದನ್ನ ಈ ಕಡೆ ತೆಗೆದು ಬಿಡ್ರಿ ನೆಕ್ಸ್ಟ್ ಇಲ್ಲಿ ಹಾಕಿರೋದು ಈ ಕಡೆ ತೆಗೆದು ಬಿಟ್ರೆ ಐಡಿ ಕಾರ್ಡ್ ರೆಡಿ ಆಯ್ತು ಆಗಿದೆಯಾ ನೆಕ್ಸ್ಟ್ ಇದರೊಳಗಡೆ ಅಥವಾ ವಾಟರ್ ಮಾರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಸಂಸ್ಥೆಗಳ ಲೋಗೋ ಆಗಿರ್ಬೋದು ಏನು ಬೇಕಾದ್ರೂ ಕೂಡ ನಾವು ಆ್ಯಡ್ ಮಾಡ್ಕೋದು ಹೆಂಗೆ ಆ್ಯಡ್ ಮಾಡೋದು ಫೈಲ್ ಒಳಗೆ ಹೋಗಿ ನನ್ನ ಕಡೆ ಯಾವುದಾದ್ರು ಒಂದು ಲೋಗೋ ಇತ್ತು ಅಂದ್ರೆ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡ್ಕೋರಿ ಓಕೆ ಗಣಪತಿ ಫೋಟೋ ಅದ ಇದನ್ನೇ ಸ್ವಲ್ಪ ಸ್ಮೂತ್ ಆಗಿ ಇದ್ರೊಳಗೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಮ್ಯಾಜಿಕ್ ವಿಂಟಲ್ ತಗೊಂಡು ಗಣಪತಿ ಫೋಟೋ ಅಷ್ಟೇ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ ನಾನು ಕಂಟ್ರೋಲ್ ಎಕ್ಸ್ ಕ್ಲೋಸ್ ಇದ್ರ ಮೇಲೆ ಬಂದು ಕಂಟ್ರೋಲ್ ವಿ ಮಾಡ್ಕೊಂಡು ಸ್ವಲ್ಪ ಸಣ್ಣ ಮಾಡೋಣ ಕಂಟ್ರೋಲ್ ಟಿ ಮಾಡ್ಕೊಂಡು ಸಣ್ಣ ಇಟ್ಕೊಳ್ಳೋಣ ಎಷ್ಟು ಎಂಟರ್ ತೋರಿಸ್ತಾ ಇದ್ದೀನಿ ಲೋಗೋ ಯಾವ ಥರ ಮಾಡ್ಬೋದು ಮತ್ತು ವಾಟರ್ ಮಾರ್ಕ್ ಯಾವ ಥರ ಹಾಕೋಬೋದು ನಿಮ್ಮ ಸ್ಕೂಲ್ದಾಗಿರ್ಬೋದು ಸಂಸ್ಥೆದಾಗಿರ್ಬೋದು ಲೋಗೋ ಇತ್ತು ಅಂದ್ರೆ ನೀವು ಕೂಡ ಈ ಥರ ಲೋಗೋ ಸ್ಮೂತಾಗಿ ಇಮೇಜ್ ಒಳಗೆ ಇಟ್ಕೋಬೋದು ನಿಮ್ಮದೇ ಆದಂಥ ಒಂದು ನಿಮ್ಮ ಅಡ್ರೆಸ್ ಕೂಡ ಇದ್ರ ಕೆಳಗಡೆ ಹಾಕೊಂಡ್ಬಿಡ್ಬೋದು ನೀವೆಲ್ಲೇ ಇದನ್ನೇ ಸ್ವಲ್ಪ ಮೇಲ್ಗಡೆ ಸರ್ಚ್ ಬಿಟ್ಟು ನಿಮ್ಮ ಸೆಂಟರ್ ಅಡ್ರೆಸ್ ಆಗಿರ್ಬೋದು ಅಥವಾ ಅವ್ರ ಫೋನ್ ನಂಬರ್ ಆಗಿರ್ಬೋದು ಈ ಥರ ರೆಡಿ ಮಾಡಿಕೊಂಡು ಐ ಡಿ ಕಾರ್ಡನ್ನು ನೀವು ಈಸಿಯಾಗಿ ಡಿಸೈನ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಗೊತ್ತಾಗಿದೆ ರೀ ಇದೇ ತರ ಕ್ಲಾಸನ್ನ ಹೇಳ್ತಾ ಇರ್ತೀನಂತ ಅದಕ್ಕೋಸ್ಕರ ನಿಮ್ಗೆ ಇದೇ ತರ ಕ್ಲಾಸ್ಗಳು ವಿಡಿಯೋಗಳು ಮತ್ತೆ ಹೆಚ್ಚಿನ ವಿಡಿಯೋಗಳು ನೋಡ್ಬೇಕಾಗ್ತಿರ್ತದೆ ಹೌದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಾನು ಮಾಡುವಂತ ಎಲ್ಲ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೋಡಿ ಈ ತರ ನಾನು ಮಾಡುವಂತ ಹೊಸ ವಿಡಿಯೋಸ್ಗಳು ನೀವೇನ್ ಮಾಡ್ಬೋದು ಕಲಿಬಹುದು ಗೊತ್ತಾಗಿದೆ ಇಷ್ಟೆಲ್ಲ ಆದ್ಮೇಲೆ ಇದಕ್ಕೆ ಸೇವ್ ಮಾಡಿ ಪ್ರಿಂಟ್ ಕೊಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಜ್ ಅನ್ನೋದು ಬರುತ್ತೆ ಇಲ್ಲಿ ಪಿ ಎಚ್ ಡಿ ಬೇಕಾಗಿಲ್ಲ ಇದನ್ನ ಜೆ ಪಿ ಜಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಇಲ್ಲಕ್ಕೆ ಒಂದು ಹೆಸರು ಕೊಟ್ಕೊಂಡ್ಬಿಡೋಣ ಯಾವ್ದಾದ್ರು ಒಂದು ಹೆಸರು ಕೊಟ್ಟು ಡೆಸ್ಕ್ಟಾಪ್ ಮೇಲೆ ನಾನು ಏನ್ ಮಾಡ್ಕೋತಾ ಇದ್ದೀನಿ ಇದನ್ನ ಸೇವ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕ್ಲೋಸ್ ಮಾಡೋಣ ಯಾವ ತರ ಸೇವ್ ಆಗಿದೆ ನಮ್ಮ ಫೈಲ್ ಮಾಡಿರೋದು ಯಾವ ತರ ರೆಡಿ ಆಗಿದೆ ನೋಡಿ ಈ ತರ ನಾನು ಏನ್ ಮಾಡಿದ್ದೀನಿ ಒಂದು ಐ ಡಿ ಕಾರ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಯಾವುದೋ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದ ನನಗೆ ಸಪೋಸ್ ಸರ್ ನನಗೆ ಕಂಪ್ಯೂಟರ್ ಐ ಡಿ ಕಾರ್ಡ್ ಮಾಡಿಕೊಡಿ ನಾನು ಕಂಪ್ಯೂಟರ್ ಐ ಡಿ ಕಾರ್ಡ್ ಮಾಡೋದು ಯಾವ ಥರ ಹೇಳ್ಕೊಡಿ ಅಥವಾ ಈ ಥರ ಐ ಡಿ ಕಾರ್ಡ್ಸ್ಗಳಿದ್ದಾವೆ ಯಾವ ಥರ ಡಿಸೈನ್ ಮಾಡ್ತಾರೋ ಅನ್ನೋದು ಹೇಳ್ಕೊಡಿ ಅನ್ನ ತುಂಬ ಜನ ಕೇಳಿದರು ಅವರಿಗೋಸ್ಕರನೂ ಕೂಡ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಮಾಡಿದ್ದೀನಿ ನೋಡಿ ನೀವು ಕೂಡ ತಿಳ್ಕೊರಿ ಎಲ್ಲರೂ ಕೂಡ ಕಲೀರಿ ಮನೆಯಲ್ಲೇ ಕೂತ್ಕೊಂಡು ಕೊರೋನಾ ಇರೋದ್ರಿಂದ ಹೊರಗಡೆ ಎಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಂಡು ಈ ಥರ ಹೊಸ ಹೊಸ ವಿಡಿಯೋಸ್ಗಳು ನೋಡಿ ನೀವು ಕೂಡ ಫ್ರೀಯಾಗಿ ಕಂಪ್ಯೂಟರ್ ಕಲಿಯುವಂಥ ಸುವರ್ಣಕವಶ ನಿಮಗೂ ಸಿಕ್ಕಿದೆ ಕಲಿಸುವಂಥ ಅವಕಾಶ ನನಗೂ ಸಿಕ್ಕಿದೆ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ ಎಲ್ಲರಿಗೂ ನಮಸ್ಕಾರ